ತಮ್ಮೆಲ್ಲರಿಗೂ ಶಿವತಮ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಎಸ್, ಈ ಒಂದು ಜಾಬ್ಗೆ ರೀಜನಲ್ ಲ್ಯಾಂಗ್ವೇಜಿಗೆ ಬೇಕಾಗಿದೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ಈ ರೀತಿ ರೀಜನಲ್ ಲ್ಯಾಂಗ್ವೇಜ್ಗಳನ್ನು ನಿಮ್ಗೆ ಕರೆಕ್ಟಾಗಿ ಬರ್ತಾ ಇದ್ದೀವಿ ಮಾತಾಡ್ತೀವಿ. ಸ್ವಲ್ಪ ಇಂಗ್ಲೀಷ್ ನಮ್ದು ಅಷ್ಟು ಚೆನ್ನಾಗಿಲ್ಲ, ಬಟ್ ಹಿಂದಿನೂ ಚೆನ್ನಾಗಿಲ್ಲ, ಬಟ್ ಕನ್ನಡ ಮಾತಾಡ್ತೀವಿ ಅನ್ನೋರಿದ್ರೆ ಖಂಡಿತವಾಗ್ಲಿ ಪ್ರೊಫೈಲಿಗೆ ಅಪ್ಲೈ ಮಾಡಿ. 110% ರಿವರ್ಟ್ ಬರುತ್ತೆ ಕಂಪನಿ ಕಡೆಯಿಂದ. ನಮ್ಮ ಚಾನಲ್ದಲ್ಲಿ ಸುಮಾರು ಜನ ಸೆಲೆಕ್ಟ್ ಆಗಿರೋದನ್ನು ನಾನು ಆಲ್ರೆಡಿ ಕಮ್ಯುನಿಟಿ ಬಾಕ್ಸಲ್ಲಿ ಸುಮಾರು ಜನರದ್ದು ಒಂದು ಕಂಗ್ರ್ಯಾಚುಲೇಷನ್ ಲೆಟರ್ ಕೂಡ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಅದ್ರಿಗೂ ವಿಶ್ವಾಸ ಆಗ್ತಾ ಇಲ್ಲ ಈ ರೀತಿ ಜಾಬ್ಗಳು ಇರುತ್ತೆ ವರ್ಕ್ ಫ್ರಮ್ ಹೋಮ್ ಅಂದರೆ ಜೆನ್ಯೂನ್ ಇರುವಂಥ ಜಾಬ್ಗಳು ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಡೈಲಿ ನಾನು ಕೊಡುವಂಥ ಮಾಹಿತಿಗಳ ವಿಡಿಯೋಸ್ಗಳನ್ನ ನೋಡ್ತಾ ಇರಿ. ಆ್ಯಂಡ್ ನಿಮ್ಗೆ ಇದ್ರ ಬಗ್ಗೆ ಬೇಕು, ಸೆಲೆಕ್ಟ್ ಆದವ್ರದ್ದು ಡೀಟೇಲ್ಸ್ ಬೇಕು ಅಂದರೆ ಕಮ್ಯುನಿಟಿ ಬಾಕ್ಸಲ್ಲಿ ಒಂದ್ಸಾರಿ ಹೋಗಿ ನೋಡಿ, ಅಲ್ಲಿ ನಿಮಗೆ ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೆಲೆಕ್ಟ್ ಆದವ್ರದ್ದು ಪ್ರತಿಯೊಬ್ಬರದ್ದು ವಿಶೇಷಗಳನ್ನ ಹಾಕ್ತಾ ಇರ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು. ಆ್ಯಂಡ್ ಇವತ್ತು ನಾವು ನಿಮ್ಗೆ ಕನ್ನಡ ಕೇವಲ ಬರುತ್ತೆ, ನಿಮಗೆ ಹಿಂದಿ ಇಂಗ್ಲೀಷ್ ಅಷ್ಟೊಂದು ಸರಿಯಾಗಿ ಬರಲ್ಲ ಅಂದರೆ ಈ ಮೂರು ಪ್ರೊಫೈಲ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಮೂರು ಪ್ರೊಫೈಲ್ ಕೆಲಸ ಏನಿದೆ, ಸ್ಯಾಲ್ರಿ ಏನಿದೆ, ಓಕೆ, ಸೊ ಮತ್ತು ಪ್ರೊಫೈಲ್ ನೇಮ್ ಏನಿದೆ, ಕೆಲಸ ಏನು ಡಿಫಿಕಲ್ಟ್ ಇರುತ್ತಾ ಈಸಿ ಇರುತ್ತಾ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಪ್ಲಿಕೇಶನಲ್ಲಿ ಕೆಲವೊಂದು ಕಡೆ ನೀವು ಎಸ್ ಮಾಡಬೇಕು, ಕೆಲವೊಂದು ಕಡೆ ನೋ ಮಾಡಬಾರ್ದು, ಅದನ್ನು ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಸೊ ವಿದೌಟ್ ಮಿಸ್ ಮಾಡೋದೇ ಕಂಪ್ಲೀಟ್ ಮೊದಲು ವೀಡಿಯೋ ನೋಡಿ, ಮೂರು ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳಿ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇವತ್ತೇ ಅಪ್ಲೈ ಮಾಡಿ. ಓಕೆ, ಎಷ್ಟು ಬೇಗ ಅಪ್ಲೈ ಮಾಡ್ತೀರೋ ಅಷ್ಟೇ ಬೇಗ ಒಳ್ಳೆಯದು. ಸುಮಾರು ಕಾಂಪಿಟೇಟರ್ ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಇವಾಗ ಕಂಪ್ನಿಗೆ. ಸೊ ಆದಷ್ಟು ಬೇಗನೆ ಹಾಕಿ, ಇದು ಲೇಟೆಸ್ಟ್ ಬರುವಂಥ ಒಂದು ಉದ್ಯೋಗ ಮಾಹಿತಿ. ಓಕೆ, ಸೊ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಡೈಲಿ ಹಾಕುವಂಥ ಉದ್ಯೋಗ ಮಾಹಿತಿ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ಆವಾಗಲೂ ನನ್ನ ವೀಡಿಯೋಸ್ ನೋಡಿ ಬೇಗ ಅಪ್ಲೈ ಮಾಡೋದು. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಇಲ್ಲಿ ಒಂದು ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಸಿಗ್ತಾ ಇರ್ಬೋದು. ನೆಕ್ಸ್ಟ್ ವೇವ್ ಕಂಪನಿಯಿಂದ ಒಂದನೇ ಪ್ರೊಫೈಲ್ಗೆ ನಾವು ಇವಾಗ ಮೊದಲು ತಿಳ್ಕೊಳ್ಳೋಣ. ಏನು ಕೆಲಸ ಇರುತ್ತೆ, ಏನು ಇಲ್ಲಿ ನಮ್ಮದು ಪ್ರೊಫೈಲ್ ನೇಮ್ ಇದೆ, ಸ್ಯಾಲರಿ ಏನು ಕೊಡ್ತಾರೆ, ಹೇಗಿರುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೊದಲೇ ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ವೇವಿಂದನೇ ಮಾರ್ಕೆಟ್ ರಿಸರ್ಚ್ ಅಸೋಸಿಯೇಟ್ ಈ ಪ್ರೊಫೈಲ್ಗೆ ಹೈರಿಂಗ್ ಮಾಡಲಾಗ್ತಾ ಇದೆ. ಇರಲಿ, ನೀವು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಮುಖ್ಯವಾಗಿ ತಮಿಳು, ತೆಲುಗು, ಕೊಂಕಣಿ, ಮಲಯಾಳಂ, ನಿಮ್ಗೆ ಯಾವುದು ರೀಜನಲ್ ಲ್ಯಾಂಗ್ವೇಜ್ ಬರುತ್ತೋ ಎಲ್ಲದಕ್ಕೂ ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮತ್ತೊಂದು ನಿಮಗೆ ಸ್ಯಾಲರಿ ಬಗ್ಗೆ ಮಾತಾಡಿದರೆ 13,000 to 16,000 ಬಿಟ್ವೀನ್ ಕೊಡ್ತಾರೆ, ಅಂದರೆ 14,000 to 15,000 ಈ ರೀತಿ ಕೂಡ ಕೊಡ್ಬೋದು. ಯಾಕಂತಂದರೆ ಇಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೂಡ ಕೌಂಟ್ ಆಗುತ್ತೆ. ಇನ್ ಕೇಸ್ ಫ್ರೆಶರ್ ಇದ್ದೀರಂತಂದರೆ 13,000 to 14,000 ಮಧ್ಯದಲ್ಲಿ ಕೊಡ್ತಾರೆ, ಅಂದರೆ 13,000 to 14,000 ಬಿಟ್ವೀನಲ್ಲಿ ಆ್ಯಸ್ ಅ ಫ್ರೆಶರ್ಗೆ ಅವ್ರು ಪೇಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಅದನ್ನು ಬಿಟ್ಬಿಟ್ಟು ಕೆಳಗಡೆ ಜಸ್ಟ್ ಬಂದೆ ಕೆಲಸದ ಬಗ್ಗೆ ನಾವು ಇಲ್ಲಿ ಮಾತಾಡಿದರೆ ನೀವಿಲ್ಲಿ ನೋಡ್ಬೋದು. ನೀವೇನು ಮಾಡ್ಬೇಕಂತಂದರೆ ಇಲ್ಲಿ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಬ್ರಿಂಗಿಂಗ್ ಇನ್ ನ್ಯೂ ಹೈರಿಂಗ್ ಪಾರ್ಟ್ನರ್ಸ್ ಅಂದರೆ ಕಂಪನೀಸ್ ಏನಿರುತ್ತೆ. ಸೊ ಟು ಪ್ಲೇಸ್ಮೆಂಟ್ ಸಪೋರ್ಟ್ ಟೀಮ್ ಅಂತ ಒಂದು ಸಪೋರ್ಟ್ ಟೀಮ್ ಥರ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ಇಲ್ಲಿ ಹೊಸದಾಗಿ ಏನಾದರೂ ಪ್ಲೇಸ್ಮೆಂಟ್ಗೆ ಏನು ಮಾಡ್ತಾ ಇರ್ತಾರೆ, ಹೈರಿಂಗ್ ಮಾಡ್ತಾ ಇರ್ತಾರೆ ಕಂಪನಿ, ಆ ಕಂಪನಿದು ಕೆಲವು ಮಾತಾಡ್ಬಿಟ್ಟು ಕೆಲವೊಂದು ಡೇಟಾಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಡೇಟಾಸ್ಗಳನ್ನು ನೀವು ನಿಮ್ಮ ಒಂದು ಕಂಪನಿಗೆ ಹೇಗೆ ಕೆಲಸ ಮಾಡ್ತಾ ಇರ್ತೀರಿ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಇದು ಇರುವಂಥ ಮುಖ್ಯವಾದಂಥ ಕೆಲಸ. ಸೊ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅವರು ಇಲ್ಲಿ ಸೆಲೆಕ್ಷನ್ ಆದಮೇಲೆ, ಆ ಟ್ರೈನಿಂಗನ್ನು ಪ್ರಾಪರಾಗಿ ತೊಗೋಬೇಕು. ಸುಮಾರು ಜನ ಏನು ಮಾಡ್ತೀರಿ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರೋಂಥ ಎಚ್ ಆರ್ ಕಡೆಯಿಂದ ಸ್ವಲ್ಪ ಹೇಳ್ತಾರೆ ಅವರು ಏನಂತಂದರೆ ನಾವು ಕರೆಕ್ಟಾಗಿ ಯಾರು ಅಟೆಂಡ್ ಮಾಡಲ್ಲ, ಇನ್ ಕೇಸ್ ಅಟೆಂಡ್ ಮಾಡಿದ್ರು ಕೂಡ ನಂತರ ಅಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಈ ರೀತಿಯೂ ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ. ಬಟ್ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಪ್ರಾಪರಾಗಿ ಟ್ರೈನಿಂಗ್ ಕೂಡ ಅಟೆಂಡ್ ಮಾಡಿ. ಓಕೆ, ಬಟ್ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದರಲ್ಲಿ ಸುಮಾರು ಜನ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿ, ಡೇ ಬೈ ಡೇ ಇವಾಗ ಅವರಿಗೆ ಗೊತ್ತಾಗ್ತದೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ. ಬಟ್ ಟ್ರೈನಿಂಗ್ ಚೆನ್ನಾಗಿ ತೊಗೊಂಬಿಟ್ರೆ ಅಂದರೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತೀರಿ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇದು ಒಂದು ಮೇನ್ ಇರುವಂಥ ಒಂದು ಪ್ರೊಫೈಲು. ಸೊ ಈ ಪ್ರೊಫೈಲ್ಗೆ ನೀವು ಬೇಕು ಅಂದರೆ Naukri.com ಕೂಡ ನೀವಿಲ್ಲಿ ಅಪ್ಲೈ ಮಾಡಿ, ಇದಕ್ಕೂ ಅಪ್ಲೈ ಮಾಡಿ. ಇನ್ನೊಂದು ನಾನು ಎರಡು ಪ್ರೊಫೈಲ್ ಇನ್ನೂ ಹೇಳ್ತಾ ಇದ್ದೀನಿ, ಅವೆರಡು ಪ್ರೊಫೈಲ್ಗಳು ಕೂಡ ನೋಡ್ಕೊಳ್ಳೋಣ. ಸೊ ಇಲ್ಲಿ ಮೇನ್ ಇರುವಂಥದ್ದು ಇದು. ನಂತರ ನಿಮಗೆ ಇಲ್ಲಿ ಏನೇನು ಕೆಲಸ ಇರುತ್ತೆ, ಯಾವ ರೀತಿ ನೀವು ಇಲ್ಲಿ ಡೇಟಾಸನ್ನು ಕಲೆಕ್ಟ್ ಮಾಡ್ತೀರಿ ಅದ್ರ ಬಗ್ಗೆ ಎಚ್ ಆರ್ ನಿಮಗೆ ಟ್ರೈನಿಂಗಲ್ಲಿ ಹೇಳ್ತಾರೆ. ಸೊ ಇವಾಗ ಹೋಗೋಣ ನೆಕ್ಸ್ಟ್ ಪ್ರೊಫೈಲ್ ನೋಡೋಣ. ನೆಕ್ಸ್ಟ್ ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಇದು ಒಂದು ನೆಕ್ಸ್ಟ್ ವೇವ್ದು ವೆಬ್ಸೈಟ್ ಇದು. ಸೊ ವೆಬ್ಸೈಟಲ್ಲಿ ಕೂಡ ಇವಾಗ ಎರಡು ಪ್ರೊಫೈಲ್ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪ್ರೀ ಸೇಲ್ಸ್ಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮರಾಠಿ ಲ್ಯಾಂಗ್ವೇಜ್ ಆದವರು, ತೆಲುಗು ಆದವರು ಅಥವಾ ಬೇರೆ ಬೇರೆ ಇವತ್ತು ನಿಮಗೆ ಲ್ಯಾಂಗ್ವೇಜ್ ಬರ್ತಾ ಇದ್ರು ಕೂಡ ನೀವು ಅಪ್ಲೈ ಮಾಡಿ, ಕನ್ಫರ್ಮ್ ಆಗಿ ಕೊಂಕಣಿ ಎಲ್ಲ ಬರ್ತಾ ಇದ್ದರೆ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಬೆಂಗಾಲಿಗೆ ಕೂಡ ಕರೆದಿದ್ದಾರೆ, ಉಡಿಯಾ ಕರೆದಿದ್ದಾರೆ, ತಮಿಳ್ ಕರೆದಿದ್ದಾರೆ, ತೆಲುಗು ಕರೆದಿದ್ದಾರೆ. ಓಕೆ, ಎಲ್ಲ ರಿಮೋಟ್ ಜಾಬೇ ಇದೆ ಇಲ್ಲಿ. ಆ್ಯಂಡ್ ಅದೊಂದು ಕೂಡ ಕೆಳಗಡೆ ಬಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪ್ರೀ ಸೇಲ್ಸ್ ಕನ್ನಡ
ಅಕ್ಸೆಪ್ಟಿಂಗ್ ಪ್ರೀ ಅಪ್ಲಿಕೇಶನ್ ಫಾರ್ ಅರ್ಲಿ ಸೆಪ್ಟೆಂಬರ್ ಅಪರ್ಚುನಿಟೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಕೊಟ್ಟಿದ್ದಾರೆ ಜಾಬ್ ರಿಲೇಟೆಡು. ಇದು ಒಂದು ಪ್ರೀ ಸೇಲ್ಸ್ ರಿಲೇಟೆಡ್ ವರ್ಕ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಸ್ಯಾಲರಿ ಕೂಡ ಇಲ್ಲಿ 13,000-14,000 ಬಿಟ್ವೀನಲ್ಲಿ ಕೊಡ್ತಾರೆ. ಔಟ್ಬೌಂಡ್ ಕಾಲ್ಸ್ ಇರುತ್ತೆ, ಜನ್ರೇಟ್ ಆಗುತ್ತೆ ಸೇಲ್ಸ್ ರಿಲೇಟೆಡು. ಸೊ ಅದ್ರ ಬಗ್ಗೆ ನೀವಿಲ್ಲಿ ಕೆಲಸವನ್ನು ಮಾಡಲಾಗುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನೀವಿಲ್ಲಿ ಅಪ್ಲೈ ಮಾಡೋದನ್ನ ಬಿಡೋಕ್ಕೆ ಹೋಗಬೇಡಿ. ಪ್ರೀ ಸೇಲ್ಸ್ ಇದೆ, ಪರವಾಗಿಲ್ಲ, ಟ್ರೈನಿಂಗ್ ತೊಗೊಳ್ಳಿ. ಕೆಲಸ ಇಲ್ಲದೆ ಇರೋರು ಖಂಡಿತವಾಗ್ಲಿ ಕೆಲಸವನ್ನೆಲ್ಲ ಮಾಡಿ, ಯಾಕಂತಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಇರುತ್ತೆ ಅಂತ. ಇಲ್ಲಿ ಹೇಗಿರುತ್ತೆ ಅಂದರೆ ಸ್ಯಾಲರಿ ಕೂಡ ಇವ್ರು ಹೇಳ್ತಾರೆ 3 lakh ಕೊಡ್ತೀವಿ ಅಂತ ಹೇಳಿದ್ದಾರೆ. 3 LPA ಪ್ಲಸ್ ಪರ್ಫಾರ್ಮೆನ್ಸ್ ನಿಮ್ದು ಯಾವ ರೀತಿ ಇರುತ್ತೆ ಚೆನ್ನಾಗಿದ್ದರೆ ಸೇಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸೆಂಟಿವ್ ಕೂಡ ಪೇಮೆಂಟ್ ಮಾಡ್ತಿರೋದು ಕಂಪನಿ. ಅಂದರೆ ನಿಮ್ಮದು ಸ್ಯಾಲ್ರಿ ಅಲ್ಲದೂ ಕೂಡ ಇನ್ಸೆಂಟಿವ್ ಕೂಡ ಪೇಮೆಂಟ್ ಮಾಡ್ತಾರೆ. ಸೊ ಹೀಗಾಗಿ ಹೇಳ್ತಾ ಇರೋದು ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಿ. ಮತ್ತು ಇಲ್ಲಿ ಲೋಕಲ್ ಲ್ಯಾಂಗ್ವೇಜು ಕನ್ನಡಕ್ಕೋಸ್ಕರನೇ ಹೈಲೈಟ್ ಮಾಡಿದ್ದಾರೆ. ಕನ್ನಡ ಬೇಕು ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಿ. ಇಂಗ್ಲೀಷ್ ಬೇಸಿಕ್ ಬಂದರೆ ಸಾಕು, ಸೊ ಹಿಂದಿ ಬಂದರೂ ಕೂಡ ಆನ್ ಆ್ಯಂಡ್ ಎವರೇಜ್ ಇದ್ದರೆ ಸಾಕು. ಬಟ್ ಆದರೆ ಕನ್ನಡ ಮುಖ್ಯವಾಗಿ ನಿಮ್ಗೆ ಬರ್ತಾ ಇದ್ದು ಇಲ್ವೋ, ಸೊ ಅದು ನೀವು ಚೆಕ್ ಮಾಡ್ತಾರೆ ಇಂಟರ್ವ್ಯೂದಲ್ಲೂ ಕೂಡ. ಓಕೆ, ಆ್ಯಂಡ್ ಇದು ಇವತ್ತಿನ ಈ ಒಂದು ಇದನ್ನು ವರ್ಕ್ ಅಂತ ಹೇಳ್ಬೋದು. ವರ್ಕ್ ಲೊಕೇಶನ್ ಆ್ಯಂಡ್ ವರ್ಕಿಂಗ್ ಡೇಸ್ ಬಗ್ಗೆ ನಾವೇನು ಮಾತಾಡಿದ್ವಿ, ವಾರದಲ್ಲಿ 6 ದಿನ ನೀವು ಕೆಲಸ ಮಾಡಬೇಕಾಗುತ್ತೆ. ವರ್ಕ್ ಫ್ರಮ್ ಹೋಮ್ ಇದೆ, ಮನೆಯಲ್ಲಿಂದಲೇ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಸಿಸ್ಟಮ್ ಇರಬೇಕಾಗುತ್ತೆ, ಮೊಬೈಲಿಂದ ನೀವು ಇವ್ರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಅದು ನಿಮಗೆ ಕೆಲಸ ಇವ್ರು ಕೊಡ್ತಾರೆ, ಖಂಡಿತವಾಗ್ಲೂ ಕೆಲಸ ಕೊಡ್ತಾರೆ. ರಿವರ್ಟ್ ಬರುತ್ತೆ ಕಂಪನಿ ಕಡೆಯಿಂದ, ನೀವು ಈ ಕೆಲಸದಲ್ಲಿ ಕೆಲಸ ಮಾಡ್ಬೋದು. ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಸಪ್ಲೈ ನಾವ್ ಬಟನ್ಗೆ ಕ್ಲಿಕ್ ಮಾಡಿ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ ನೋಡಿ. ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಫೋನ್ ನಂಬರು, ಆ್ಯಂಡ್ ಕೆಳಗಡೆ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ ಲಿಂಕ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಕೆಲವೊಂದು ಲಿಂಕ್ಗಳನ್ನ ಕೊಡಬೇಕಂತ ಹೇಳಿದ್ದಾರೆ. ಲಿಂಕ್ ಅಂತಂದರೆ ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಅಂತ ಕೇಳ್ತಾ ಇರೋದವರು. ಸೊ ಅವ್ರನ್ನ ಕೊಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡಿ, ನೀವೇನಾದರೂ ಮೊದಲಿಗೆ ಕೆಲಸ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಎಜುಕೇಷನ್ ರಿಲೇಟೆಡು, ನಿಮ್ಮದು ಹೈಯೆಸ್ಟ್ ಏನಾಗಿದೆ ಅದನ್ನು ಕೇಳ್ತಾ ಇರೋರು. ಡಿಗ್ರಿದಲ್ಲಿ ಏನೇನಿದೆ, ಮೇಜರ್ ಆಗಿ ಯಾವುದು ಸಬ್ಜೆಕ್ಟ್ ತೊಗೊಂಡಿದ್ರಿ, ಆ್ಯಂಡ್ ಸ್ಟಾರ್ಟಿಂಗ್ ಡೇಟು ಯಾವಾಗ ನಿಮ್ಮದು ಡಿಗ್ರಿ ಸ್ಟಾರ್ಟ್ ಆಗಿತ್ತು, ಕಂಪ್ಲೀಟ್ ಯಾವ ಡೇಟಿಗೆ ಆಯಿತು. ಇಲ್ಲಿ ಪರ್ಸ್ಯೂವಿಂಗ್ ಅಂದರೆ ಇವಾಗ ಮಾಡ್ತಾರೋ ಡಿಗ್ರಿಯವರು, ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಆದವ್ರು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ BE BTECH ಡಿಗ್ರಿ ಮಾಡಿದ ಈಕ್ವಲ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈ ಮಾಡಿ. ಸೊ ಇದು ನಂತರ ಕೆಳಗಡೆ ನೋಡಿ, ಇದಾದಲ್ಲದೇ ಐ ಆಮ್ ನಾಟ್ ಅ ರೋಬೋಟಿಕ್ ಟಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಈ ಪ್ರೊಫೈಲ್ ಕೂಡ ಅಪ್ಲೈ ಮಾಡಿ. ನಾನು ಹೇಳೋದಂದರೆ 3 ಏನು ಪ್ರೊಫೈಲ್ ಹೇಳ್ತಾಯಿದ್ದೀನಿ, ಎಲ್ಲದಕ್ಕೂ ಅಪ್ಲೈ ಮಾಡಿ. ಓಕೆ, ಸೊ ಖಂಡಿತವಾಗ್ಲೂ ನಿಮಗೆ ಎಲ್ಲಕ್ಕೂ ಒಂದು ರಿವಾರ್ಡ್ ಬರುತ್ತೆ ಕಂಪನಿಯಿಂದ. ಯಾವ ಪೊಸಿಷನ್ ನಿಮ್ಗೆ ಸೆಲೆಕ್ಟ್ ಆಗುತ್ತೋ ಅಲ್ಲಿ ಮೊದಲು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇವಾಗ ನೋಡೋಣ. ಸೊ ಇವಾಗ ಥರ್ಡ್ ಪ್ರೊಫೈಲ್ ನೋಡೋಣ. ಥರ್ಡ್ ಪ್ರೊಫೈಲ್ಗೆ ಈ ಪೇಜ್ ಕೆಳಗಡೆ ಲಾಸ್ಟ್ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ತೆಲುಗು, ತಮಿಳ್, ಎಲ್ಲ ಒಂದು ಉಡಿಯಾ, ಗುಜರಾತಿ ಎಲ್ಲ ಲ್ಯಾಂಗ್ವೇಜ್ಗೂ ಹೈರಿಂಗ್ ನಡೀತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಕೆಳಗಡೆ ನೋಡಿ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಸೇಲ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಇದೆ ಅಲ್ವಾ, ಸೊ ಇದಕ್ಕೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಯಾರ್ಯಾರಿಗೆ ಬೇರೆ ಬೇರೆ ನಮಗೆ ಪ್ರತಿಯೊಬ್ಬರು ಅಪ್ಲೈ ಮಾಡಿ, ಬಟ್ ಈ ಪ್ರೊಫೈಲ್ ಕೂಡ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಕೇವಲ ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ರೀಜನಲ್ ಲ್ಯಾಂಗ್ವೇಜ್ ಜೊತೆಗೆ ಹಿಂದಿ ಇಂಗ್ಲೀಷ್ ಕೇಳ್ತಾ ಇರೋದು. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು, ಈ ಪ್ರೊಫೈಲ್ ಕೂಡ ಅಪ್ಲೈ ಮಾಡಿ. ಈ ಪ್ರೊಫೈಲ್ ಕೂಡ ನಿಮಗೆ ಹೇಗಿದೆ ಅಂತಂದರೆ, ಈ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ಸೇಲ್ಸ್ ರಿಲೇಟೆಡ್ ಕೂಡ ಇರುತ್ತೆ, ಔಟ್ಬೌಂಡ್ ಕಾಲಿಂಗ್ ರಿಲೇಟೆಡ್ ಇರುತ್ತೆ. ಸ್ಯಾಲ್ರಿ ಕೂಡ ಇಲ್ಲಿ ಬಂದುಬಿಟ್ಟು 14,000-15,000 ಬಿಟ್ವೀನಲ್ಲಿ ಇಲ್ಲಿ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಬೇಕು ಅಂತಂದರೆ ನೀವು ಇದಕ್ಕೂ ಕೂಡ ಪ್ರೊಫೈಲ್ಗೆ ಅಪ್ಲೈನ ಮಾಡ್ಬೋದು. ಇಲ್ಲಿ ಕೂಡ ನೋಡಿ, ಇಂಡಿವಿಜುವಲ್ ಆಗಿ ವಿತ್ ಎಕ್ಸಿಲೆಂಟ್ ಬೆಂಗಾಲಿ, ಗುಜರಾತಿ, ಉಡಿಯಾ, ಕನ್ನಡ, ಮರಾಠಿ, ಮಲಯಾಳಂ, ತೆಲುಗು, ಹಿಂದಿ, ತಮಿಳ್, ಪಂಜಾಬಿ, ಸೊ ಎಲ್ಲ ಒಂದು ಲ್ಯಾಂಗ್ವೇಜ್ಗೂ ಕರೆದಿದ್ದಾರೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ ಖಂಡಿತವಾಗ್ಲೂ. ಓಕೆ, ಅಲ್ಲಿ ಕೆಳಗಡೆ ನೋಡಿ, ಲ್ಯಾಂಗ್ವೇಜ್ ನೋನ್ ನೇಟಿವ್ ಸ್ಪೀಕರ್ ಅಂತಂದರೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರ್ತಿರ್ಬೇಕಂತ ಅರ್ಥ. ಅಂದರೆ ಬೆಂಗಾಲಿ, ಗುಜರಾತಿ, ಉಡಿಯಾ, ಕನ್ನಡ, ಮರಾಠಿ, ಮಲಯಾಳಂ ಇವೆಲ್ಲ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ದವರೇ ಅಲ್ವಾ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ತೆಲುಗುವರು ಕೂಡ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಇಲ್ಲಿ. ಆ್ಯಂಡ್ ವರ್ಕಿಂಗ್ ಲೊಕೇಶನ್ ಇಲ್ಲಿ ಹೇಳಿದೆ, ವರ್ಕ್ ಫ್ರಮ್ ಹೋಮ್ ಇದೆ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಕಂಪನಿ ಬಗ್ಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ. ಸೊ ಹೀಗಾಗಿ ವಿದೌಟ್ ಡೌಟು ಖಂಡಿತವಾಗ್ಲೂ ಅಪ್ಲೈ ಮಾಡಿ. 6 ದಿನ ವರ್ಕ್ ಇರುತ್ತೆ, ವೀಕ್ಲಿ, 1 ಡೇ ನಿಮ್ಮದು ಆಫ್ ಇರುತ್ತೆ, ಸಂಡೇ. ಓಕೆ, ಸೊ ನಿಮಗೆ ಇಲ್ಲಿ ಬೇಕು ಅಂತಂದರೆ ಇಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಇರುತ್ತೆ. ಇಲ್ಲಿ ಕೂಡ ಈ ಒಂದು ಅಪ್ಲಿಕೇಶನ್ ಇದೆ, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಸೇಮ್ ಅದೇ ಇರುತ್ತೆ. ನಿಮಗೆ ಜೆಂಡರ್ ಆಯಿತು, ಏಜ್ ಆಯಿತು, ನೇಟಿವ್ ಲ್ಯಾಂಗ್ವೇಜ್ ಆಯಿತು,
ಇಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಅಂತ ಬಂದಾಗ ಎಲ್ಲ ಲ್ಯಾಂಗ್ವೇಜಿದ್ದು ರಿಲೇಟೆಡ್ ನಿಮ್ಗೆ ಇಲ್ಲಿರುತ್ತೆ. ಸೊ ಇದು ನೋಡ್ಕೊಂಬಿಟ್ಟು ಅಪ್ಲೈ ಮಾಡಿ ಒಂದನೇದು. ಆ್ಯಂಡ್ ಕೆಳಗಡೆ ನೋಡಿ ಸೇಮ್ ಅದೇ ಇದೆ, ಇಫ್ ಅದರ್ಸ್ ಪ್ಲೇಸ್ ಬೇರೆ ಏನಾದರೂ ನಿಮಗೆ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ಗಳು ಬರುತ್ತೆ ಅಂದರೆ ಅದನ್ನು ಕೂಡ ಇಲ್ಲಿ ಬರಿಬೋದು ನೀವು. ಇದಕ್ಕೆ ಇಂಗ್ಲೀಷ್ ಹೇಗಿದೆ ಅಂತ ಹೇಳ್ಬಿಟ್ಟು, ಓಕೆ ಗುಡ್ಡ ಅಥವಾ ಎವರೇಜ್ ಇದೆಯಾ ಪುವರ್ ಇದೆ ಅಂತ ಇಲ್ಲಿ ಯಾವತ್ತಿದ್ರೂ ನೀವು ಎವರೇಜು ಗುಡ್ಡು ಅಂತ ಹಾಕೋಕ್ಕೆ ಹೋಗಬೇಡಿ. ಎಕ್ಸಲೆಂಟ್ ಅಂತಲೇ ಹಾಕಿ ಅಥವಾ ಗುಡ್ ಅಂತ ಹಾಕಿ ಎರಡನ್ನು ಚೂಸ್ ಮಾಡಿ. ಯಾವುದಕ್ಕೂ ಪುವರ್ ಆಯಿತು ಕಾಂಟ್ ಸ್ಪೀಕ್ ಅಂತ ಹಾಕಿಬಿಟ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಓಕೆ, ಸೊ ದಯವಿಟ್ಟು ಈ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೇವಲ ಎಕ್ಸಲೆಂಟ್ ಅಥವಾ ಗುಡ್ ಅಥವಾ ಈ ರೀತಿ ನೀವು ಸೆಲೆಕ್ಟ್ ಮಾಡಿ. ಓಕೆ, ಆ್ಯಂಡ್ ಕೆಳಗಡೆ ನೋಡಿ ಅಲ್ಲಿ ನೋಡೋ ರೋಬೋಟಿಗೆ ಕ್ಲಿಕ್ ಮಾಡಿ. ಆ್ಯಂಡ್ ಮಂತ್ಲಿ ಸ್ಯಾಲರಿ ಬಗ್ಗೆ ಇಲ್ಲಿ ಮಾತಾಡಿದರೆ ಫ್ರೆಷರ್ ಇದ್ದೀರಾ ಫ್ರೆಷರ್ ಅಂತಲೇ ಹಾಕಿ. ಆ್ಯಂಡ್ ಸ್ಯಾಲರಿ ನಿಮ್ಮದು ಬಿಲೋ ಎಷ್ಟು ಇದೆ ಅಂತ ಕೇಳಿದ್ದಾರೆ ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ. ಸೊ ಅವ್ರು ಇಲ್ಲಿ ನೋಡಿಬಿಟ್ಟು ಅಪ್ಲೈ ಮಾಡಿ. ಓಕೆ, ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ. ಮೂರು ಪ್ರೊಫೈಲ್ಗೆ ಇವಾಗ ಹೈರಿಂಗ್ ನಡೆಸಲಾಗ್ತಾ ಇದೆ ಸ್ನೇಹಿತರೆ. ಸೊ ಮೂರು ಪ್ರೊಫೈಲ್ಗೂ ನೀವು ಅಪ್ಲೈ ಮಾಡಿ. ಓಕೆ, ಯಾವ ಪ್ರೊಫೈಲ್ಗೆ ಸೆಲೆಕ್ಟ್ ಆದರೂ ಕೂಡ ಪರವಾಗಿಲ್ಲ, ನೀವು ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಹೋಪ್ ಇವತ್ತು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.